ಕುದ್ದೆ ಸುಬ್ರಹ್ಮಣ್ಯ ಸಮೀಪ ನಕ್ಸಲ್ ಚಲನವಲನದ ಅನುಮಾನ ವ್ಯಕ್ತವಾಗ್ತಾ ಇದೆ. ಸುಬ್ರಹ್ಮಣ್ಯದ ಐನಿಕಿದು ಗ್ರಾಮದ ಅರಣ್ಯದಂಚಿನ ಗ್ರಾಮಕ್ಕೆ ಭೇಟಿ ನೀಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಗ್ರಾಮದಲ್ಲಿನ ಮನೆಯೊಂದಕ್ಕೆ ನಕ್ಸಲರು ಭೇಟಿ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮೂವರು ಶಂಕಿತರ ತಂಡ ಐನಿಕಿದು ಗ್ರಾಮದ ಅಶೋಕ್ ಎಂಬುವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಅನುಮಾನ. ಮನೆಯವರ ಜೊತೆ ಸುಮಾರು ಒಂದು ತಾಸಿಗೂ ಅಧಿಕ ಕಾಲ ಮಾತುಕತೆಯನ್ನ ನಡೆಸಿ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಅಲ್ಲಿಂದ ತೆರಳಿದ್ದಾರೆ ಮೂವರು ಶಂಕಿತರು ಅಂತ ಹೇಳಲಾಗ್ತಾ ಇದೆ. ಬಂದಿದ್ದ ಮೂವರ ಬಳಿಯೂ ಶಸ್ತ್ರಾಸ್ತ್ರಗಳಿದ್ದ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಈ ನಕ್ಸಲರ ಹಾವಳಿ ಕಡಿಮೆ ಆಗಿದೆ ಅಂತ ಭಾವಿಸಲಾಗ್ತಾ ಇತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಸಮೀಪ ನಕ್ಸಲ್ ಚಲನವಲನ ಕಂಡು ಬಂದಿರೋದು. ಸುಬ್ರಹ್ಮಣ್ಯದ ಐನಕಿದು ಗ್ರಾಮದ ಅರಣ್ಯದಂಚಿನ ಗ್ರಾಮಕ್ಕೆ ಭೇಟಿ ನೀಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗ್ರಾಮದಲ್ಲಿನ ಮನೆಯೊಂದಕ್ಕೆ ನಕ್ಸಲರು ಭೇಟಿ ಮಾಡಿದ್ದಾರೆ. ಸುಮಾರು ಒಂದು ಗಂಟೆಗಳ ಕಾಲ ಅಲ್ಲೇ ಕೂತು ಮಾತಾಡಿ ಹೋಗಿದ್ದಾರೆ. ಮೂವರು ಬಂದಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ತೆರಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಂದಿದ್ದ ಮೂವರ ಬಳಿಯೂ ಕೂಡ ಶಸ್ತ್ರಾಸ್ತ್ರಗಳಿದ್ದ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಮಲೆನಾಡು ಮತ್ತು ಮಂಗಳೂರು ಭಾಗದಲ್ಲಿ ನಕ್ಸಲರ ಚಲನವಲನ ಇದೆ ಮತ್ತು ಅವರು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ವಿಚಾರ ಬಹಳ ವರ್ಷಗಳಿಂದಲೂ ಕೂಡ ಇದೆ. ಆಗಾಗ ಈ ತರ ಕಾಣಿಸ್ಕೊಳ್ತಾರೆ, ಮನೆಗಳಿಗೆ ಭೇಟಿ ಕೊಡ್ತಾರೆ ಅನ್ನೋದನ್ನ ಕೂಡ ಹೇಳಲಾಗ್ತಿದ್ರು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಭಾವಿಸಲಾಗಿತ್ತು. ಆದ್ರೆ ಈ ಪ್ರಕರಣ ಮತ್ತೆ ಪೊಲೀಸರು ಅಲರ್ಟ್ ಆಗುವಂತೆ ಮಾಡಿದೆ. ಪೊಲೀಸರಿಂದ ಅರಣ್ಯ ಭಾಗದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ನಕ್ಸಲರ ಆತಂಕ ಕೂಡ ಎದುರಾಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದಲ್ಲಿ ನಕ್ಸಲರ ಚಲನವಲನ ಕಂಡು ಬಂದಿರುವಂಥದ್ದು. ಮೂರು ಜನ ಈ ಮನೆಗೆ ಭೇಟಿ ಕೊಟ್ಟು ಅವರ ಮೊಬೈಲನ್ನು ಚಾರ್ಜಿಗೆ ಹಾಕ್ಕೊಂಡು ಸುಮಾರು ಒಂದು ಗಂಟೆಯಿಂದ ಒಂದೂವರೆ ಗಂಟೆಗಳ ಕಾಲ ಅಲ್ಲೇ ಕಾಲ ಕಳೆದು ಆಮೇಲೆ ಅಲ್ಲಿಂದ ಹೊರಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ.